ವೀಕ್ಷಕ ಯಜಮಾನರುಗಳೇ, ನಾವು ಮೊದಲೇ ಹೇಳಿದ್ವಿ ಇದು ಡಿ ಬಾಸ್ ಹಬ್ಬ. ಸೊ ಹಬ್ಬ ಅಂದಮೇಲೆ ವ್ಯಾಪಾರಿಗಳಿಗೂ ಕೂಡ ಹಬ್ಬ ಇದ್ದೇ ಇರುತ್ತೆ. ಸೊ ಅಭಿಮಾನಿಗಳು ಹೆಚ್ಚಾಗಿ ನೆರೆದಿದ್ದ ಸ್ಥಳದಲ್ಲಿ ಡಿ ಬಾಸ್ ಮನೆಯಿಂದ ಒಂದು 10 ಹೆಜ್ಜೆ ಮುಂದೆ ಬಂದರೆ ಒಂದು ಮೈದಾನ ಇರುತ್ತೆ. ಸೊ ಆ ಮೈದಾನದಲ್ಲಿ ವ್ಯಾಪಾರಿಗಳು ತಮ್ಮ ಠಿಕಾಣಿನ ಹಾಕಿರ್ತಾರೆ ಹಾಗೂ ತಮ್ಮ ವ್ಯಾಪಾರವನ್ನು ಪ್ರಾರಂಭ ಮಾಡ್ತಾ ಇರ್ತಾರೆ. ಆ ಒಂದು ಸಣ್ಣ ದೃಶ್ಯವನ್ನು ನಾವು ಕ್ಯಾಪ್ಚರ್ ಮಾಡಿದ್ದೀವಿ. ಇದಿಷ್ಟೇ ಅಲ್ಲದೆ ಕ್ಯೂ ಎಲ್ಲಿ ನಿಂತಿರುತ್ತೆ ಅಲ್ಲಿ ಹಲವಾರು ಜನ ನಿಂತ್ಕೊಂಡು ಕೆನ್ನೆ ಮೇಲೆ ಕರ್ನಾಟಕದ ಮ್ಯಾಪನ್ನು ಬರೆಯೋದಾದರೂ ಆಗಿರ್ಬೋದು ಅಥವಾ ಡಿ ಬಾಸ್ ಅಂತ ಬರೆಯೋದಾದರೂ ಆಗಿರ್ಬೋದು, ಈ ರೀತಿ ಮಾಡಿ ಕೂಡ ವ್ಯಾಪಾರ ಮಾಡ್ತಾ ಇರ್ತಾರೆ. ಹಲವಾರು ಜನ ಕರ್ನಾಟಕದ ಶಾಲ್ಗಳನ್ನು ವ್ಯಾಪಾರ ಮಾಡ್ತಿರ್ತಾರೆ. ಅದಲ್ಲದೆ ನಿನ್ನೆ ಇಲ್ಲಿ ನೋಡಿ ಆನ್ ಸ್ಪಾಟ್ ಟ್ಯಾಟೂ ಹಾಕೋರು ಕೂಡ ಗ್ರೌಂಡಿಗೆ ಬಂದು ಟ್ಯಾಟೂ ಹಾಕೋ ಪ್ರಾರಂಭ ಆಗಿರುತ್ತೆ. ಹವಾ ಇಟ್ಟಿರೋನಿಗೆ ಮಾತ್ರ ಇರುತ್ತೆ, ಹವಾ ಇಟ್ಟಿರೋನಿಗೆ ಮಾತ್ರ ಇರುತ್ತೆ. ಉಸಿರು ನಿಂತ ಮನೆ ಹೆಸರು ಬೇಕಂದ್ರೆ ದಂಬೇಕಲ್ಲ. ಜಗ್ಗು ನೆಮ್ಮದಿ ಆಗಿದ್ರೆ ಇಡೀ ಜಗತ್ತೇ ನೆಮ್ಮದಿ ಆಗಿರುತ್ತೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಬಾಗೇವಾಡಿ ಗ್ರಾಮ ಅಂಬೇಡ್ಕರ್. ಸೂಪರ್ ಬ್ರೋ, ಥ್ಯಾಂಕ್ ಯು ಬ್ರೋ. ನಿಮ್ಮೂರು ಮಂಡ್ಯ? ಮಂಡ್ಯ. ಮಂಡ್ಯದಿಂದ ನಿಮ್ಮ ಹೆಸರು ಬ್ರೋ? ಸರ್ ಚಂದು ಅಂದ್ಬಿಟ್ಟು. ಚಂದು ಅಂದ್ಬಿಟ್ಟು ಹೇಳಿ ಬ್ರೋ. ಸರ್ ನಮ್ಮ ಬಾಸ್ ಬರ್ತಡೆ ಇವತ್ತು, ಇವತ್ತು ಬರ್ತಡೆ ನಮ್ಮ ಆಲು ಒಂದು ವಾರದಿಂದ ಬರ್ತಡೆ, ಅವ್ರಿಗೋಸ್ಕರ ಕೈಕಂಡೇ ಇದ್ದು. ಅದೇ ಒಂದು ಸಾಂಗೇ ಇದೆಯಲ್ಲ ಫೆಬ್ರವರಿದು, ಊರಿಗೆ 100 ಹಬ್ಬ ನಮಗೆ ಒಂದೇ ಹಬ್ಬ, ಫೆಬ್ರವರಿ 16 ಡಿ ಬಾಸ್ ಹುಟ್ಟಿದ ಹಬ್ಬ ಅಂತ. ಅದಕ್ಕೆ ಬಾಸ್ ನೋಡೋಕೆ ಬಂದಿದ್ದೀನಿ. ಇದು ಆಲೆ 3ನೇ ಟ್ರಿಪ್ ಎಲ್ಲ ನಮ್ಮ ಇತ್ರಲ್ಲೂ ನೋಡಿದ್ದೆ, ಮಂಡ್ಯಕ್ಕೆಲ್ಲ ಬಂದಿದ್ದರು. ಇದು ಮಾಮೂಲಿ ಎಲ್ಲ ಇದು ಎಲೆಕ್ಷನ್ ಇತ್ತಲ್ಲ ಇದ್ರಲ್ಲಿ ನೋಡಿದ್ದೀನಿ. ಈಗ ನೋಡೋಕೆ ಬಂದಿದ್ದೀನಿ, ಬಾಸ್ನ ಮೀಟ್ ಮಾಡೋಕೆ ಹೋಗ್ತಿದ್ದೀನಿ. ತುಂಬ ಖುಷಿ ಆಯ್ತದೆ. ಹ್ಯಾಪಿ ಬರ್ತಡೇ ಡಿ ಬಾಸ್. ನನ್ನ ಹೆಸರು ಬಹುಗುಣ ಅಂತ, ನಾವು ಚಾಮರಾಜನಗರ ಡಿಸ್ಟಿಕ್. ಹೌದು, ಬಾಸ್ ಬಗ್ಗೆ ನಾವು ಲಾಸ್ಟ್ ಟೈಮು 2020 ಕೊರೋನಾ ಟೈಮು ಆ ಟೈಮಲ್ಲಿ ನೋಡಿದ್ದು, ಆಮೇಲೆ ಟೈಮೇ ಸಿಗಲಿಲ್ಲ. ಆಮೇಲೆ ಇವತ್ತು ಬಂದಿದ್ದೀವಿ, ಒಂದು ಟೈಮ್ ನೋಡಿದ್ದೀವಿ ಆಗಲೂ, ಆದರೂ ನಮಗೆ ಸಮಾಧಾನ ಆಗಿಲ್ಲ. ಬಾಸ್ ಬರೋ ತನಕ ವೆಯ್ಟ್ ಮಾಡಿಕೊಂಡು ಇನ್ನೊಂದು ಸಲ ವೆಯ್ಟ್ ಮಾಡ್ತಾಯಿದ್ದೀವಿ. ಆದರೆ ನಮಗೆ ಬಾಸ್ಗೆ ಯಾರೂ ಇಲ್ಲ ಅಂತ ಅಂದ್ಕೋಬೇಡಿ, ನಾವಿದ್ದೀವಿ ಕರ್ನಾಟಕದಲ್ಲಿ. ನಮಗೆ ಕರ್ನಾಟಕ ಮೀನು, ನಮ್ಮ ಬಾಸ್ ನಮಗೋಸ್ಕರ ಇದ್ದಾರೆ, ನಾವು ಅವ್ರಿಗೋಸ್ಕರ ಇದ್ದೀವಿ, ಅಷ್ಟು ಸಾಕು. ನಮ್ಮ ಹೆಸರು ಬಸ್ಸು ಅಂತ. ಬಸ್ಸು ಅಂತ? ಗುಲ್ಬರ್ಗ ಸರ್. ಗುಲ್ಬರ್ಗ? ಸೂಪರ್. ಗುಲ್ಬರ್ಗಿಂದ ಬಂದಿದ್ದೀರಾ? ಗುಲ್ಬರ್ಗಿಂದ ಬಂದಿದ್ದೀವಿ. ನೀವು ಯಾವಾಗ ಬಂದ್ರಿ ಸರ್? ಸರ್ ನಾವು ನಿನ್ನೆನೇ ಬಂದಿದ್ದೆ. ನಿನ್ನೆ ಬಂದಿದ್ದೆ. ಸೋ ನೈಟ್ ಎಲ್ಲಿ ಉಳ್ಕೊಂಡಿದ್ರಿ? ನೈಟ್ ನಮ್ಮ ಬ್ರದರ್ ಮನೆಯಲ್ಲಿ ಇದ್ದೀನಿ. ಬ್ರದರ್ ಮನೆಯಲ್ಲಿ ಉಳ್ಕೊಂಡಿದ್ದೀನಿ. ಸೋ ನೈಟಿಂದ ಬಸ್ಗಿಂತ ವೆಯ್ಟ್ ಮಾಡ್ತೀವಿ. ವೆಯ್ಟ್ ಮಾಡ್ತೀವಿ. ನಮ್ಮ ದರ್ಶನ್ ಸರ್ ದರ್ಶನ ಆಯ್ತಾ? ಇನ್ನೂ ಆಗಿಲ್ಲ ಸರ್, ಹೋಗ್ಬೇಕು ಲೈನ್. ಇನ್ನೂ ಆಗಿಲ್ಲ. ಬೆಂಗಳೂರಿಂದ ಬ್ರೋ? ಬೆಂಗಳೂರಿಂದ ಬಂದಿದ್ದ. ಸೊ ನಿಮ್ಮ ಹೆಸರು ಬ್ರೋ? ರವಿ ಬ್ರೋ. ರವಿ, ಓಕೆ. ಬೆಂಗಳೂರು ಯಾವ ಏರಿಯಾ ಬ್ರೋ? ಯಲಹಂಕ. ಯಲಹಂಕ ಇಂದ ಬಂದಿದ್ದೆ. ಓಕೆ. ಸೊ ಬಾಸ್ ಫಿಲಮ್ ಯಾವ್ದಾದ್ರು ಒಂದು ಒಳ್ಳೆ ಡೈಲಾಗ್ ಬ್ರೋ? ಡೈಲಾಗ್ ಅಲ್ಲ ಬ್ರೋ, ಒಂದು ಒಳ್ಳೆ ಡೈಲಾಗ್ ಹೇಳ್ತೀನಿ ನೋಡಿ, ನಾನೇ ಹೊಸದು. ನಮ್ಮ ಬಾಸ್ ಅವಾಗಲೇ ಹೇಳಿದ್ದಾರೆ, ಯಾರ ಹಂಗಿಲ್ದೆ ಬೆಳೆದೋ ನಾನು, ಯಾವ ಬೇಲಿ ನನಗಿಲ್ಲ, ಜಾಲ್ರ ಹಿಡಿಯೋರ್ಗೆ ವೈರಿ ನಾನು, ಯಾರ ಮಾತು ಕೇಳಲ್ಲ ಅಂತ. ಇವಾಗ ಇವಾಗ ಕಾಂಜಿ ಪಿಂಜಿ ಮಾತುಗಳೆಲ್ಲ ಕೇಳ್ತಾರ ಬ್ರೋ ನಮ್ಮ ನಮ್ಮ ಬಾಸ್. ಯಾವತ್ತಿದ್ರು ಡಿ ಬಾಸ್ ಡಿ ಬಾಸ್ ಜೈ ಡಿ ಬಾಸ್. ನನ್ನ ಹೆಸರು ರಫೀಕ್ ಅಂತ ಸರ್. ನಾವು ಯಾದಗಿರಿಂದ ಬಂದೀವಿ, ಸುರಪುರ ತಾಲೂಕು, ಊರೆಡ್ಡಳ್ಳಿ. ನಿಮಗೆ ಡಿ ಬಾಸ್ ಯಾಕೆ ಇಷ್ಟ? ನಮ್ಗೆ ಡಿ ಬಾಸ್ ಅಂದರೆ ಒಂಥರ ಇಷ್ಟ. ಅವರು ಒಳ್ಳೇದು ಮಾಡ್ತಿದ್ದಾರೆ, ಒಳ್ಳೆ ಒಳ್ಳೆ ಫಿಲಮ್ ತೆಗಿತಿದ್ದಾರೆ, ಜನಗಳು ಒಳ್ಳೆ ಮಾಡ್ತಿದ್ದಾರೆ, ಹಂಗಾಗಿ ನಮ್ಗೆ ಅವ್ರು ಭಾಳ ಇಷ್ಟ. ಅವ್ರ ಕಾರ್ಯಗಳು ಚೆನ್ನಾಗಿ ಮಾಡ್ತಿದ್ದಾರೆ? ಹಾಂ, ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ಇತ್ತೀಚೆಗೆ ಕ್ರಾಂತಿ ಮೂವಿ ರಿಲೀಸ್ ಆಗಿದೆ, ಅದರಲ್ಲಿ ಯಾವ ಸೀನ್ ಇಷ್ಟ ಆಯಿತು ಮತ್ತು ಮೂವಿ ಎಷ್ಟು ಇಷ್ಟ ಆಯಿತು? ನನಗೆ ಆ ಸೀನು, ಆ ಮನೆ ಇದು ಸ್ಕೂಲ್ ಇದೆಯಲ್ಲ, ಆ ಸ್ಕೂಲ್ ಕಟ್ಟೋದು ಮತ್ತೆ ಕಟ್ಟೋದು ಅದು ಭಾಳ ಇಷ್ಟ ಆಯಿತು. ಹಾಂ, ಯು ಮೀನ್ ಕಂಟೆಂಟ್.
ಓಕೆ, ಈಗ ರೀಸೆಂಟ್ ಆಗಿ ಡಿ ಬಾಸ್ ಎದೆ ಮೇಲೆ ನನ್ನ ಸೆಲೆಬ್ರಿಟಿ, ನನ್ನ ಸೆಲೆಬ್ರಿಟಿ ಸರ್, ಅದು ತುಂಬಾ ಇಷ್ಟ ಆಯ್ತು ಸರ್. ಅದು ಪ್ರತಿಯೊಬ್ಬ ಅಭಿಮಾನಿಗೂ ತಲುಪಲಿ ಅಂತ ನೀವು ಅಭಿಮಾನಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಅದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಗೌರವಿಸ್ಬೇಕಂತ. ಸರಿ, ಕೊನೆಯದಾಗಿ ಹೇಳಿ, ಬಾಸ್ ಬಾಸ್ ಡಿ ಬಾಸ್ ಸೆಕೆಂಡ್ ಪುಷ್ಪಮೂರ್ತಿ ಕರ್ಮ ನಿಮ್ ಮುಂದ್ ಬಿಟ್ರು, ಕ್ರಾಂತಿ ಮಾತ್ರ ಬಿಡಲ್ಲ. ಜೈ ಡಿ ಬಾಸ್. ಹಾರ್ದಿಕ ಶುಭಾಶಯಗಳು. ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್, ಜೈ ಡಿ ಬಾಸ್. ರಥ ಬಂದೆ ಗಾಳಿ ಬೀಸುತ್ತೆ, ಈ ಹೈದರಾಬಾದ ಬಂದೆ ಬಿರುಗಾಳಿ ಬೀಸುತ್ತೆ. ನೀನು ಕೂಗಿದ 10 ಜನ, ನಾನು ಕೂಗಿಲ್ಲ 10 ಜನ.